ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮ್ಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮೆಂತ್ಯ ಕಡುಬು ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮಗೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ. ತಾವು ಒಂದ್ಸಲ ಇದನ್ನು ಯಾವ ರೀತಿ ನಾನು ಮೆಂತ್ಯ ಕಡುಬು ಮಾಡಿದೆ. ಈ ಚಳಿಗಾಲಕ್ಕೆ ನಿಜವಾಗ್ಲೂ ಮೆಂತ್ಯ ಸೊಪ್ಪು ಹೇರಳವಾಗಿ ಸಿಗುತ್ತೆ. ನಿಮಗೆ ಮಾರ್ಕೆಟ್ ತುಂಬ ಮೆಂತ್ಯ ಸೊಪ್ಪು ಸಿಗುತ್ತೆ. ಆ ಮೆಂತ್ಯ ಸೊಪ್ಪನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು, ನಾನು ಒಮ್ಮೆ ಮೆಂತ್ಯ ಪರೋಟ ತೋರಿಸಿದ್ದೆ, ಒಮ್ಮೆ ಜೋಳದ ಹಿಟ್ಟನ್ನ ಯೂಸ್ ಮಾಡಿ ಮೆಂತ್ಯ ಪುರಿ ಅಂತಲೂ ಕೂಡ ನಾನು ನಿಮಗೆ ಮಾಡಿ ತೋರಿಸಿದ್ದೆ. ಅದೇ ರೀತಿ ಇವತ್ತು ಜೋಳದ ಹಿಟ್ಟಿನಿಂದನೇ ಮೆಂತ್ಯ ಕಡುಬು ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಜೊತೆಗೆ ನನ್ನ ಈ ಚಾನಲನ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಜೊತೆಗೆ ನಿಮ್ಮ ಕಮೆಂಟ್ಸ್ ನಾನು ನಿಜವಾಗ್ಲೂ ಮಾಡ್ಬೇಕಾಗ್ತದೆ. ಯೂಟ್ಯೂಬಲ್ಲಿ ನಾನು ವಿಡಿಯೋ ನೋಡಿದ ಮೇಲೆ ಪ್ಲೀಸ್ ಎಲ್ಲರೂ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನನ್ನ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಸ್ ನಾನು ನಿಜವಾಗ್ಲೂ ಓದ್ತಾ ಇದ್ದಂಗೆ ನಂಗೆ ಖುಷಿ ಅನಿಸ್ತು. ಭಾಳ ಜನ ಈಗ ಆಲ್ರೆಡಿ ನನಗೆ ಫೇಸ್ಬುಕ್ನಲ್ಲಿ ಕಮೆಂಟ್ಸನ್ನು ತಿಳಿಸ್ತಾ ಇದ್ದಾರೆ, ಬಟ್ ನನಗೆ ಯೂಟ್ಯೂಬಲ್ಲಿ ಅದರದೇ ಒಂದು ಕಮೆಂಟ್ಸ್ ಬಾಕ್ಸ್ ಅಂತ ಬರುತ್ತೆ. ಆ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ಸನ್ನು ನನಗೆ ಹೆಚ್ಚಾಗಿ ಕಮೆಂಟ್ಸನ್ನು ತಿಳಿಸಿದರೆ ನನಗೆ ಯಾವ ಥರದ ವಿಡಿಯೋಗಳು ಬೇಕು, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ ಇಲ್ಲ, ಅಟ್ಲೀಸ್ಟ್ ಇಷ್ಟ ಆಗಿಲ್ಲ ಅಂತನಾದರೂ ಹೇಳಿ, ಅಥವಾ ಇಷ್ಟ ಆಯಿತು ಯಾವ ರೀತಿ ವಿಡಿಯೋಗಳು ಮಾಡಬೇಕು ಅನ್ನೋದನ್ನಾದರೂ ತಿಳಿಸಿ. ನಿಮ್ಮ ಕಮೆಂಟ್ಸಿಂದಲೇ ನನಗೆ ನಿಜವಾಗ್ಲೇ ಇಂಟ್ರೆಸ್ಟ್ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತೀರಾ ಅವರೆಲ್ಲ ನೋಡಿದ ತಕ್ಷಣ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋಗಳಿಗೆ ಕಮೆಂಟ್ಸನ್ನು ಹಾಕೋದನ್ನು ಮರಿಬೇಡಿ. ಬನ್ನಿ, ಹಾಗಾದ್ರೆ ನಾನು ಯಾವ ರೀತಿ ಮೆಂತ್ಯ ಕಡುಬನ್ನು ಅದಕ್ಕೆ ಏನೇನು ತಯಾರು ಮಾಡ್ಕೊಂಡಿದ್ದೀನಿ, ಅದಕ್ಕೆ ಏನೇನು ಬೇಕು ಹೇರಳವಾಗಿ ನಿಜವಾಗ್ಲೂ, ಅದಕ್ಕೆ ಮೆಂತ್ಯ ಕಡುಬು ಅಂದ ತಕ್ಷಣ ಮೆಂತ್ಯ ಸೊಪ್ಪು ಬೇಕು, ಹಾಗೆ ಅದಕ್ಕೆ ಸಿಂಪಲ್ ಭಾಳ ಏನೇನೂ ಬೇಕಾಗೋದಿಲ್ಲ. ಇಂಗ್ರೀಡಿಯೆಂಟ್ಸ್ ಕೆಲವೊಂದಿಷ್ಟನ್ನು ಯೂಸ್ ಮಾಡಿ ನಾನು ಮೆಂತ್ಯ ಕಡುಬನ್ನು ಮಾಡ್ತಾ ಇದ್ದೀನಿ. ಬನ್ನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ. ಕ್ಲೀನಾಗಿ ಮೆಂತ್ಯ ಸೊಪ್ಪು ಈ ಥರ ಸ್ವಚ್ಛ ಕ್ಲೀನಾಗಿ ಸೋಸ್ಕೊಂಡು ತೊಳ್ಕೊಂಡಿದ್ದೀನಿ. ಇದನ್ನು ಇವಾಗ ಚಾಕುವಿನ ಸಹಾಯದಿಂದ ಸಣ್ಣಾಗಿ ಇದನ್ನು ಕಟ್ ಮಾಡ್ಕೋತೀನಿ. ಮೆಂತ್ಯ ಸೊಪ್ಪನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ. ಹಾಗೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್. ಇದಕ್ಕೆ ಓನ್ಲಿ ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದು ಸಣ್ಣ ಕಟ್ ಮಾಡಿದ ಮೇಲೆ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಇದೊಂದು ಖಾಲಿ ಬೋಗಣೆ ಇಟ್ಟಿದ್ದೀನಿ, ಅದಕ್ಕೆ ಒಂದು ಚರಿಗೆಯಷ್ಟು ನೀರು ಹಾಕ್ತಾ ಇದ್ದೀನಿ. ಇಷ್ಟು ನೀರು ಸಾಕು, ಯಾಕಂದ್ರೆ ಒಂದು ಬೌಲ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಜೋಳದ ಹಿಟ್ಟಿನ ಸಣ್ಣ ಹಿಡ್ಕೊಂಡು ತೊಗೊಂಡಿದ್ದೀನಿ. ನಾನು ಹೆಚ್ಚಾನು ಹೆಚ್ಚಾಗಿ ಜೋಳದ ಹಿಟ್ಟದ್ದು ಮುದ್ದೆ, ಜೋಳದ ಹಿಟ್ಟಿನ ಮೆಂತ್ಯ ಪುರಿ ಎಲ್ಲ ತೋರಿಸಿದ್ದೀನಿ. ತಮಗೆ ಏನು ಅನಿಸುತ್ತೆ ಅಂತ ನೋಡಿ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ನೀರಿಗೆ ಸ್ವಲ್ಪ ಸ್ವಲ್ಪ ಇಷ್ಟು ಉಪ್ಪು, ಒಂದು ಸ್ಪೂನ್, ಒಂದು ಸ್ಪೂನ್ಗಿನ ಕಡಿಮೆ, ಅರ್ಧ ಸ್ಪೂನ್ಗಿನ ಕಡಿಮೆ ಉಪ್ಪು ಹಾಕಿದ್ದೀನಿ. ಇದು ನೀರು ಬಾಯ್ಲ್ ಆಗ್ತಿದ್ದಂಗೆ ಈ ಜೋಳದ ಹಿಟ್ಟನ್ನು ಹಾಕಿ ಚೆಂದಂಗೆ ತಿರ್ಕೋಬೇಕು ಜಿಗಿಟ್ಟು ಬಂದಮೇಲೆ. ಇದನ್ನು ಆಮೇಲೆ ಸಣ್ಣ ಸಣ್ಣ ಗುದ್ದೆ ಮಾಡಿ ಇಡಬೇಕು. ಇದು ನೀರು ಕುದಿಯೋ ಜೊತೆಗೆ ಇಲ್ಲ ಇಲ್ಲಿ ಒಗ್ಗರಣೆ ಹಾಕಿ ತೋರಿಸ್ತೀನಿ ನೋಡಿ. ಈಗ ಮೆಂತ್ಯ ಸೊಪ್ಪು ನಿಮ್ಗೆ ಸಾಕಷ್ಟು ಸಿಗುತ್ತೆ, ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಟೇಸ್ಟ್ ಆಗಿರುತ್ತೆ. ಯಾವಾಗಲೂ ರೊಟ್ಟಿ ಚಪಾತಿ ತಿಂದು ತಿಂದು ಮಕ್ಕಳಿಗೆ ಬೇಜಾರಾಗಿರುತ್ತೆ. ಈ ಥರ ಮೆಂತ್ಯ ಕಡುಬನ್ನು ಮಾಡಿಕೊಟ್ರೆ ಚಳಿಗಾಲಕ್ಕೂ ತುಂಬ ಬೆಸ್ಟ್ ಇದು. ಮೆಂತ್ಯ ಸೊಪ್ಪಲ್ಲಿ ಯಾರೇನಿರುತ್ತೆ, ಹಾಗಾಗಿ ಇದನ್ನು ಒಮ್ಮೆ ಮಾಡಿ ನೋಡಿ ಕಮೆಂಟ್ಸ್ ನಂಗೆ ತಿಳಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಎಣ್ಣೆ ಕಸಕ್ಕಿಟ್ಟಿದ್ದೀನಿ. ಇವಾಗ ನೋಡಿ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತೀನಿ. ಸಾಸಿವೆ ಅದು ಸಿಡಿತಿದ್ದಂಗೆ ಜೀರಿಗೆ. ನನ್ನ ಮಗಳು ಸಿಂಧು ರೆಕಾರ್ಡ್ ಮಾಡ್ತಾ ಇದ್ದಾಳೆ ಇದನ್ನ. ಜೀರಿಗೆ ಸ್ವಲ್ಪ ಹೆಚ್ಚಾಗಿ ಬಳಸ್ತೀನಿ ನಾನು. ಇವಾಗ ನೋಡಿದ್ರೆ ರುಬ್ಕೊಂಡಿದ್ದಂತ ಹಸಿಮೆಣಸಿನ್ಕಾಯಿ ಪೇಸ್ಟ್, ಇದರಲ್ಲಿ ಓನ್ಲಿ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಸೈಡ್ ನೀರು ಬಾಯ್ಲ್ ಮಾಡಕ್ಕೆ ಇಟ್ಕೊಂಡಿದ್ದೀವಿ. ಜೊತೆಗೆ ನಾನು ನಿಮ್ಗೆ ಯಾವಾಗಲೂ ಹೇಳಿದ್ದೆ ಈ ಥರ ಕರಿಬೇವನ್ನ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಅಂತ. ಇದು ನನ್ನ ಚಾನಲಲ್ಲಿ ನಿಮ್ಗೆ ಸಿಗುತ್ತೆ,
ಲಿಂಕಲ್ಲಿ ಬಿಟ್ಟಿದ್ದೀನಿ ನೋಡಿ. ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ಮಕ್ಕಳು ಕರಿಬೇವನ್ನು ತೆಗೆದು ತಿನ್ನೋದಿಲ್ಲ. ಜೊತೆಗೆ ಸ್ವಲ್ಪ ಚಿಟಿಕೆ ಹಿಂಗ ಸ್ವಲ್ಪ ಅರಶಿನ ಪುಡಿ, ಇದ್ರ ಸ್ಮೆಲ್ ಫಸ್ಟ್ ಕ್ಲಾಸ್ ಬರ್ತಿರ್ತೈತಿ. ಬೆಳ್ಳುಳ್ಳಿ, ಇಂಗು, ಹಸಿಮೆಣಸಿನ್ಕಾಯಿದು ಇದೊಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಣ್ಣೆಲಿ ಫ್ರೈ ಆದಮೇಲೆ ಹೆಚ್ಚಿದಂಥ, ಸಣ್ಣಾಗಿ ಹೆಚ್ಚಿದಂಥ ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಮನೇಲಿ ಜಾಸ್ತಿ ಇದ್ದಾಗ ಈ ಥರದ್ದು ಏನೇನಾದರೂ ಮಾಡಿಕೊಡಿ, ವೆರೈಟಿ ವೆರೈಟಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ಹೆಲ್ದಿ ಕೂಡ ಇದು. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅದು ಜೋಳದ ಹಿಟ್ಟು ಸೊಪ್ಪು ಇರುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇದ್ದರೆ ಇದು ಉತ್ತರ ಕರ್ನಾಟಕ ಸ್ಪೆಷಲ್, ಬಾಯಿಗೆ ರುಚಿ ಚೆನ್ನಾಗಿ ಸಿಗುತ್ತೆ. ಲಾಸ್ಟ್ಗೆ ಕೊತ್ತಂಬರಿ. ಇವಾಗ ನೋಡಿ ನೀರು ಬಾಯ್ಲ್ ಆಗ್ತಾ ಇದೆ, ಇದಕ್ಕೆ ಇವಾಗ ಜೋಳದ ಹಿಟ್ಟು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿಲಿ, ಇದು ಗ್ಯಾಸ್ ಆನ್ ಮಾಡ್ಕೊಬೇಡಿ, ಗಂಟಾಗೋದಿಲ್ಲ. ಇದು ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಗೋಧಿ ಗಂಟಾಗೋದಿಲ್ಲ. ಗೋಧಿ ಹಿಟ್ಟು ಹಾಕಿದ್ರೆ ಮಾತ್ರ ಗಂಟಾಗ್ತೈತಿ. ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ್ರೆ ಪ್ಯೂರ್ ಜೋಳದ ಹಿಟ್ಟು ಇರುತ್ತಲ್ವ, ಇದು ಹೊಟ್ಟೆ ನಿಮಗೆ ಗಂಟಾಗೋದಿಲ್ಲ. ಆ ಕಡೆ ಇದು ಕೂಡ ಫ್ರೈ ಆಗ್ತಾ ಇದೆ ಮೆಂತ್ಯ ಸೊಪ್ಪು. ನೋಡಿ ಫೈನಲಿ ಈ ಥರ ಆಗಿದೆ. ಇವಾಗಿದು ಈ ಥರ ಅದೇ ಬೌಲಲ್ಲಿ ಒಂದು ಸ್ವಲ್ಪ ತಣ್ಣ ನೀರು ತೊಗೊಂಡಿದ್ದೀನಿ. ಹಿಟ್ಟನ್ನು ಈ ಥರ ತೊಗೊಂಡು ಈ ಕಡೆ ಫ್ರೈ ಆಗಿದೆ ಎಲ್ಲ, ಇದು ಇದೊಂದು ಫ್ರೈ ಆಗಿದೆ, ಗ್ಯಾಸ್ ಹಾರಿಸ್ಕೊಂಡ್ಬಿಡೋಣ ಇದನ್ನು. ಇವಾಗ ಇದು ಮುಗೀತಿದು. ಓಕೆ, ಇದನ್ನು ನೋಡಿ ಈ ಥರ ಬಿಸಿ ಬಿಸಿ ಇದೆ ತೊಗೊಂಡು ತಣ್ಣೀರು ಸಹಾಯದಿಂದ ಹಿಟ್ಟನ್ನು ನಾದ್ಕೋಬೇಕು. ಇವಾಗ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಗುಂಡೆಗಳನ್ನು ಮಾಡಿಟ್ಕೋಬೇಕು. ಗುಂಡ ಸಣ್ಣ 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 ಸಣ್ಣ, ಇದಕ್ಕೆ ಸಣ್ಣ ಮಾಡ್ಬೋದು, ದೊಡ್ಡ ಮಾಡ್ಬೋದು. ಈ ಥರ ಸಣ್ಣದು ಮಾಡಿದರೆ ನಿಮಗೆ ಟೇಸ್ಟ್ ಇರುತ್ತೆ. ಇದಿಷ್ಟು ಗುಂಡ ಮಾಡ್ಕೊಂಡು ಬರ್ತೇನೆ ನಾನು. ಇವಾಗ ಒಂದು ಸೈಡು ನೀರನ್ನು ಬಾಯ್ಲ್ ಮಾಡೋಕ್ಕಿಟ್ಟಿದ್ದೀನಿ. ಅದೇನು ಗೋಲಿ ಮಾಡ್ತಾ ಇದ್ದೀವಲ್ಲ ಇದನ್ನು ನೋಡಿ, ಈ ಥರ ಗುಂಡ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಬಾಯ್ಲ್ ವಾಟರಲ್ಲಿ ಒಂದು 2 ನಿಮಿಷ ಅದು ಮೇಲೆ ಬರಬೇಕು, ತೋರಿಸ್ತೀನಿ ನಾನು ನಿಮಗೆ. ಮಾಡಿ ಮೆಂತ್ಯ ಸೊಪ್ಪಿನಲ್ಲಿ ಮಿಕ್ಸ್ ಮಾಡಿದರೆ ಮೆಂತ್ಯ ಕಡುಬು ರೆಡಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್. ಹೆಚ್ಚಾನೆಚ್ಚು ಚರಗ ಚೆಲ್ಲುವಲ್ಲಿ ನಮ್ಮಲ್ಲಿ ಸಿಗು ಹುಣ್ಣಿ, ಗೌರಿ ಹುಣ್ಣಿ ಅಂತೆಲ್ಲ ಹಳ್ಳಿ ಜನರು ಇದನ್ನು ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಮ್ಮೆ ಮಾಡಿ ಟೇಸ್ಟ್ ಮಾಡಿ, ನಿಜವಾಗ್ಲೂ ಇದು ಬೆಸ್ಟ್. ಇವಾಗ ನೋಡಿ ನೀರು ಬಾಯ್ಲ್ ಆಗ್ತಾ ಇದೆ. ಈ ನೀರಿಗೆ ಸ್ವಲ್ಪ ಒಳ್ಳೆ ಎಣ್ಣೆ ಹಾಕ್ತಾ ಇದ್ದೀನಿ. ಇವನೇನೆಲ್ಲ ಗೋಲ ಇರುತ್ತೆ ಗುಂಡ ಮಾಡ್ಕೊಂಡಿದ್ದೀವಲ್ಲ ಇದನ್ನು ವಾಪಸ್ಸಿ ನೀರಲ್ಲಿ ಬಿಡಬೇಕು. ಎಡಗೊಂದಿದ್ದೈತಿ ಮಮ್ಮಿ, ತಗೋತೀನಿ. ಇದ್ರ ಜೊತೆಗೆ ನನ್ನ ಮಕ್ಕಳಿಗೆ ಚಪಾತಿ, ಬದನೇಕಾಯಿ ಪಲ್ಯ, ಪುಳಿಯೋಗರೆ ಅನ್ನ ಮಾಡಿದ್ದೀನಿ. ಇದನ್ನು ಎಷ್ಟು ಇಷ್ಟಪಟ್ಟು ತಿಂತಾರೋ ಗೊತ್ತಿಲ್ಲ. ಇದೆಲ್ಲ ಈಗೇನು ಕೆಳಕುತ್ತಿದೆಯಲ್ಲ, ಸ್ವಲ್ಪ 2 ನಿಮಿಷದಲ್ಲಿ ಇದು ಮೇಲೆ ಬರುತ್ತೆ. ಇವಾಗೆಲ್ಲ ಬಾಯ್ಲ್ ಆಗಿದ್ದು
ಆವಾಗ ಈ ಥರ ಸಹಾಯದಿಂದ ಇದನ್ನು ತೆಗೆದು ಇದರಲ್ಲಿ ಮಿಕ್ಸ್ ಮಾಡಿದರೆ ಮುಗೀತು. ಇವಾಗ ನೋಡಿ ನೀರು ಕುದಿ ಹಿಡಿದಿದೆ. ಎಣ್ಣೆ ಹಾಕೋದ್ರಿಂದ ಎಲ್ಲ ನೋಡಿ ಮೇಲೆ ಬರ್ತಾ ಇದಾವೆ ಒಂದೊಂದು. ಎಣ್ಣೆ ಹಾಕೋದ್ರಿಂದ ಒಂದಕ್ಕೊಂದು ಗುಂಡುಗಳು ಹತ್ತೋದಿಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಎಣ್ಣೆ ಹಾಕಬೇಕು. ಇವಾಗ ಇದು ನೋಡಿ ಎಲ್ಲ ಮೇಲೆ ಮೇಲೆ ಒಂದೊಂದೊಂದು ಮೇಲೆ ಬರ್ತಾ ಇದಾವೆ. ಇವಾಗ ಇದನ್ನು ನೋಡಿ ಎಲ್ಲ ಮೇಲೆ ಬಂದು ನೋಡಿ, ಇದು ಕುದ್ದಿದೆ ಅಂತ ಅರ್ಥ. ಆಲ್ರೆಡಿ ಬಿಸಿ ನೀರಿನಲ್ಲಿ ಒಮ್ಮೆ ಹಾಕಿ ಚೆನ್ನಾಗಿ ಮಾಡ್ಕೊಂಬಿಟ್ಟಿರ್ತೀವಿ ಕುದಿಸಿ. ಇವಾಗ ನೋಡಿ ಈ ಥರ ಕುದ್ದಿದೆ. ಇವಾಗ ಇದನ್ನು ಗ್ಯಾಸ್ ಆರಿಸ್ಬಿಡೋಣ. ಜಾಸ್ತಿ ಕುದ್ರೆ ಅದು ಗೋಲೇನು ಇರ್ತಾವಲ್ಲ ಒಡಿತಾವು. ಇವಾಗ ಇದನ್ನು ಗ್ಯಾಸ್ ಆರಿಸಿ ಸ್ಟ್ರೈ ಮಾಡ್ಕೊಂಡ್ಬಿಡ್ಬೇಕಿಲ್ಲ. ಒಂದು ನಿಮಿಷ ತಡಿ. ಇವಾಗ ನೋಡಿ ಈ ಥರ ಸಾಫ್ಟಾಗಿ ಬೆಂದಿದೆ ಇದು. ಇವಾಗ ಇದನ್ನು ಮೆಂತ್ಯ ಏನು ಒಗ್ಗರಣೆ ಹಾಕ್ಕೊಂಡು ರೆಡಿ ಇಟ್ಕೊಂಡಿದ್ದೀವಲ್ಲ ಇದರಲ್ಲಿ ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಈ ರೀತಿ ಫೈನಲ್ ಆಗಿ ಎಷ್ಟು ಕಲರ್ಫುಲ್ಲಾಗಿ ಗ್ರೀನ್ ಆ್ಯಂಡ್ ವೈಟ್ ಕಾಣಿಸ್ತಾ ಇದೆ. ನಿಜವಾಗಿ ಸೂಪರ್ ಆಗುತ್ತಾ. ಒನ್ಸ್ ಅಗೇನ್ ಇದನ್ನು ಮಾಡಿ ನೋಡಿ ನಂಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ಚಳಿಗಾಲಕ್ಕೆ ನಿಜವಾಗ್ಲೂ ಬೆಸ್ಟು. ಹಾಗೆ ಕಮೆಂಟ್ಸಲ್ಲಿ ಕೂಡ ತಿಳಿಸಿ. ಹಾಗೆ ನೆಕ್ಸ್ಟ್ ವೀಡಿಯೋನ ನೆಕ್ಸ್ಟ್ ವೀಡಿಯೋವರೆಗೂ ಈ ವೀಡಿಯೋಗಳನ್ನ ನೋಡಿ. ಹಾಗೆ ಧನ್ಯವಾದ.